ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲಪ್ಪ. ನಮಸ್ಕಾರ, ಫೋಕಸ್ 18 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸಂತೋಷ್ ಸರಣಿ ಸಭೆ ರಾಜ್ಯ ಬಿಜೆಪಿಯಲ್ಲಿ ಢವ ಢವ. ರಾಜಾ ಹುಲಿ ಟೀಮ್ಗೆ ಶುರುವಾಯಿತ ಟೆನ್ಷನ್. ಸರ್ಕಾರಕ್ಕೆ ಒಂದು ವರ್ಷ, ಹೈಕಮಾಂಡ್ ಸೀಕ್ರೆಟ್ ಪ್ಲಾನ್. ಇದೇ ಹೊತ್ತಿನ ಫೋಕಸ್ 18 6-3 ಸೀಕ್ರೆಟ್ ಪ್ಲಾನ್. ಸಂತೋಷ ಸರಣಿ ಸಭೆ ರಾಜ್ಯ ಬಿಜೆಪಿಯಲ್ಲಿ ಢವ ಢವ. ರಾಜಹುಲಿ ಟೀಮ್ಗೆ ಶುರುವಾಯಿತಾ ಟೆನ್ಷನ್. सरकार के ಒಂದು ವರ್ಷ ಹೈಕಮಾಂಡ್ ಸೀಕ್ರೆಟ್ ಪ್ಲಾನ್. ನಾರಾಯಣಪ್ಪ ಅಶೋಕ್ ನಾರಾಯಣ್ ಎಂಬ ಹೆಸರಿನ ನಾನು, ಜೆಎಸ್ ಈಶ್ವರಪ್ಪ ಎಂಬ ಹೆಸರಿನ ನಾನು ಎಲ್ಲಾ ಬಗೆಯ ಜನರಿಗೆ ಪಕ್ಷಪಾತವಿಲ್ಲದೆ ದೇಶ ವಿಧಾನಕ್ಕೆ ಮತ್ತು ಕಾನೂನಿಗೆ ನ್ಯಾಯವಾದದ್ದನ್ನೇ ಮಾಡುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದ್ರೊಳಗೂ ಸಂತೋಷ್ ಅವರ ಪಾತ್ರ ಇದೆ. ಲಾಭಿಗೆ ಎಲ್ಲಾ ಕಾಲದಲ್ಲೂ ಮಣಿಯುವಂತ ಪ್ರವೃತ್ತಿ ಇಲ್ಲ ಅನ್ನೋದನ್ನ ಆಗಾಗ ತೋರಿಸುವಂತ ಕೆಲಸವನ್ನ ವರಿಷ್ಠರು ಮಾಡ್ತಾ ಬಂದಿದ್ದಾರೆ. ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ. ಇವರು ರಾಜ್ಯಕ್ಕೆ ಭೇಟಿ ಕೊಟ್ಟಾಗಿನಿಂದಲೂ ರಾಜ್ಯ ಬಿಜೆಪಿಯಲ್ಲಿ ಮಿಂಚಿನ ಸಂಚಲನ ಶುರುವಾಗಿದೆ. ಸಂತೋಷ ಸರಣಿ ಸಭೆಗಳನ್ನು ನಡೆಸುತ್ತಿದ್ದರೆ ರಾಜಾಹುಲಿ ಟೀಮ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಸರ್ಕಾರಕ್ಕೆ ಒಂದು ವರ್ಷ ಪೂರೈಸಿದ ಬೆನ್ನಲ್ಲೇ ಬಿಎಲ್ ಸಂತೋಷ್ ಅದ್ಯಾವ ಬಾಂಬ್ ಇಡ್ತಾರೋ ಅನ್ನೋ ಗುಸುಗುಸು ಚರ್ಚೆಗಳು ಗರಿಗೆದಿರಿವೆ. ಪಕ್ಷದ ಸಂಘಟನೆ ಬಗ್ಗೆ ಮಾತನಾಡಿದ್ದಾರೆ. ಒಂದು ಗುರಿಯನ್ನು ನಿಗದಿ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಬಿಎಲ್ ಸಂತೋಷ್ ಎಂಟ್ರಿಯಿಂದ ಅತಿ ಹೆಚ್ಚು ತಲೆ ಕೆಡಿಸಿಕೊಂಡಿರೋದು ಸಿಎಂ ರಾಜಾಹುಲಿ. ಯಾಕಂದ್ರೆ ಬಿಎಲ್ ಸಂತೋಷ್ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದ ಹಿಡಿತ ಸಾಧಿಸಿದ್ದಾರೆ. ಕೆಲವೊಂದು ಸಲ ಹೈಕಮಾಂಡ್ ಮಟ್ಟದಲ್ಲಿ ಬಿಎಸ್ವೈಗಿಂತ ಬಿಎಲ್ ಸಂತೋಷ್ ಅವರ ಮಾತೇ ಹೆಚ್ಚಾಗಿ ನಡೆಯುತ್ತೆ. ಪರಿಸ್ಥಿತಿ ಹೀಗಿರುವಾಗ ಬಿಎಸ್ವೈ ಸಂಪುಟ ವಿಸ್ತರಣೆ ಮಾಡಬೇಕು ಅಂದ್ಕೊಂಡಿರೋವಾಗಲೇ ಬಿಎಲ್ ಸಂತೋಷ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಸಾಲು ಸಾಲು ಸಭೆಗಳನ್ನು ನಡೆಸ್ತಿರೋದು ಸಾಕಷ್ಟು ಕುತೂಹಲ ಕೆರಳಿಸುತ್ತಿದೆ. ಅಷ್ಟೇ ಅಲ್ಲ, ರಾಜ್ಯ ಬಿಜೆಪಿ ನಾಯಕರ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದೆ. 6-3 ಸೀಕ್ರೆಟ್ ಪ್ಲಾನ್. ಹೈಕಮಾಂಡ್ ನಿಗೂಢ ಹೆಜ್ಜೆ. ಬಿಎಸ್ವೈ ಸರ್ಕಾರಕ್ಕೆ ಒಂದು ವರ್ಷ ಪೂರೈಸಿದ ಬೆನ್ನಲ್ಲೇ ಹೈಕಮಾಂಡ್ ಸೀಕ್ರೆಟ್ ಪ್ಲಾನ್ ಹೆಣೆದಿದೆಯಾ? ಆ ಪ್ಲಾನ್ನಂತೆಯೇ ಬಿಎಲ್ ಸಂತೋಷ್ ಅವರನ್ನ ರಾಜ್ಯಕ್ಕೆ ಕಳಿಸಿಕೊಟ್ಟಿದೆಯಾ? ಇದೇ ಕಾರಣಕ್ಕೆ ಸಂತೋಷ್ ರಾಜ್ಯ ಬಿಜೆಪಿ ನಾಯಕರ ಜೊತೆ ಸಾಲು ಸಾಲು ಸಭೆಗಳನ್ನು ನಡೆಸುತ್ತಿದ್ದಾರಾ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಮಾಡಿಕೊಂಡಿರೋ ಆ ಪ್ಲಾನ್ ಆದರೂ ಏನು? 6-3 ಸೀಕ್ರೆಟ್ ಪ್ಲಾನ್ ಹೇಳೋದೇನು? ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಕಳೆದ 3 ದಿನಗಳಿಂದ ರಾಜ್ಯದಲ್ಲಿ ಬಿಎಲ್ ಸಂತೋಷ್ ಯಾರ್ಯಾರ ಜೊತೆ ಮೀಟಿಂಗ್ಗಳನ್ನು ಮಾಡಿದ್ರು, ಏನೆಲ್ಲ ಡಿಸ್ಕಸ್ ಮಾಡಿದ್ರು, ಅದು ರಾಜ್ಯ ಸರ್ಕಾರದ ಮೇಲೆ ಹೇಗೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. 4 ತಿಂಗಳ ನಂತರ ರಾಜ್ಯಕ್ಕೆ ಬಂದ್ರು ಸಂತೋಷ್. ರಾಜಾಹುಲಿ ಟೀಮ್ನಲ್ಲಿ ಟೆನ್ಷನ್. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಕಳೆದ 4 ತಿಂಗಳಿನಿಂದ ದೆಹಲಿಯಲ್ಲಿಯೇ ತಂಗಿದ್ದ ಸಂತೋಷ್ ಅವರು ಗುರುವಾರ ನಗರಕ್ಕೆ ಆಗಮಿಸಿದ್ರು. ಶುಕ್ರವಾರ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ ಸಂತೋಷ್ ಗೃಹ ಸಚಿವ ಬಸವರಾಜ ಬೋಮಾಯಿ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೇಟಿ ಮಾಡಿದ್ರು. ಇಬ್ಬರ ಜೊತೆಗೂ ಸಭೆಯನ್ನ ನಡೆಸಿದ್ರು. ಆದರೆ ಸಂತೋಷ್ ಅವರ ಈ ದಿಢೀರ್ ಸಭೆ ಬಿಎಸ್ವೈ ಟೀಮ್ನಲ್ಲಿ ಟೆನ್ಷನ್ ಹೆಚ್ಚಾಗುವಂತೆ ಮಾಡಿದೆ. ಸಂತೋಷ್ ಯಾಕಾಗಿ ಸಚಿವರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಅರ್ಥವಾಗದೆ ತಲೆಗೆ ಹುಳ ಬಿಟ್ಕೊಂತಿದ್ದಾರೆ. ಆಗಸ್ಟ್ 11ರಂದು ಬೆಂಗಳೂರಿನ ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಗಲಭೆಗೆ ಏನು ಕಾರಣ? ಗಲಭೆಯನ್ನ ಹೇಗೆ ನಿಯಂತ್ರಿಸಿದ್ದೆ? ಅದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಅಂತ ಹೇಳಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಂದ ಬಿಎಲ್ ಸಂತೋಷ್ ಮಾಹಿತಿ ಪಡ್ಕೊಂಡಿದ್ರು. ಹಾಗೇನೇ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಜೊತೆಯೂ ಈ ಬಗ್ಗೆ ಚರ್ಚೆ ನಡೆಸಿದ್ದು ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ಗೆ ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಅಂತ ಮಾಹಿತಿ ಪಡೆದುಕೊಂಡಿದ್ದಾರೆ. ಕೊರೋನಾ ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ನಾವು ನಿಯಂತ್ರಣಕ್ಕೆ ತಂದಿದ್ದೀವಿ ಅನ್ನೋದನ್ನ ಅವರಿಗೆ ಎಲ್ಲ ಮಾಹಿತಿಯನ್ನ ಕೂಡ ಅವರು ಕೇಳಿದರು. ಬರುವಂತ ದಿನಗಳಲ್ಲಿ ಗಣೇಶ ಚತುರ್ಥಿ ಹಬ್ಬದ ಬಗ್ಗೆ ಏನೇನು ಕಾನೂನಿನ ವ್ಯವಸ್ಥೆಗಳು ಮಾಡಿದಿರಿ, ನಿರ್ಬಂಧಗಳೇನು ಮಾಡಿದಿರಿ, ವಿಶೇಷವಾಗಿ ಅದರ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಮಾತನಾಡಿದರು. ಶನಿವಾರ ಬಿಎಸ್ವೈ ಭೇಟಿ ಮಾಡಿದ ಸಂತೋಷ್ ಶುಕ್ರವಾರ ಬಸವರಾಜ್ बोमायी ಮತ್ತು ಡಾಕ್ಟರ್ ಕೆ ಸುಧಾಕರ್ ಜೊತೆ ಸಭೆ ನಡೆಸಿದ್ದ बीएल ಸಂತೋಷ್ ಶನಿವಾರ ರಾಜಾಹುಲಿ बीएसवाई ರನ್ನ ಭೇಟಿ ಮಾಡಿದರು. ಗಣೇಶ ಹಬ್ಬದ ಪ್ರಯುಕ್ತ ಊಟ ಮಾಡುತ್ತಾ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸಿದರು. ರಾಜ್ಯ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ बीएल ಸಂತೋಷ್ ಸಿಎಂರನ್ನ ಭೇಟಿ ಮಾಡಿರೋ ವಿಚಾರ ತೀವ್ರ ಕುತೂಹಲ ಕೆರಳಿಸುತ್ತಿದೆ. ಖಾಲಿ ಇರೋ 6 ಸ್ಥಾನಗಳನ್ನು ಯಾರ್ಯಾರಿಗೆ ಯಾವ್ಯಾವ ಹುದ್ದೆ ಸಿಗುತ್ತೆ, ಯಾರ್ಯಾರಿಗೆ ಹುದ್ದೆ ಕೈತಪ್ಪೋ ಸಾಧ್ಯತೆ ಇದೆ ಅನ್ನೋ ಚರ್ಚೆಗಳ ಮಧ್ಯೆ ಒಂದೊಮ್ಮೆ ಸಂಪುಟ ಪುನರ್ರಚನೆಯಾದರೆ ಯಾವೆಲ್ಲ ಹಾಲಿ ಸಚಿವರು ಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೆ ಅನ್ನೋ ವಿಶ್ಲೇಷಣೆಗಳು ಗರಿಗೆದರಿವೆ. ಹಾಗಾದ್ರೆ ಸಂಪುಟ ಸರ್ಕಸ್ ಹೇಗಿದೆ? ಯಾರು ಇನ್, ಯಾರು ಔಟ್ ಮತ್ತು ಯಾರಿಗೆಲ್ಲ ಹುದ್ದೆ ಕೈತಪ್ಪೋ ಸಾಧ್ಯತೆ ಇದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಭಾನುವಾರ बीएल ಸಂತೋಷ್ ಯಾರನ್ನೆಲ್ಲ ಭೇಟಿಯಾದ್ರು, ಯಾವ್ಯಾವುದರ ಬಗ್ಗೆ ಸಭೆಗಳನ್ನು ನಡೆಸಿದ್ರು ಅನ್ನೋದನ್ನ ನೀವು ನೋಡಲೇಬೇಕು. ಭಾನುವಾರವೂ बीएल ಸಂತೋಷ್ ರಾಜ್ಯ ಬಿಜೆಪಿ ನಾಯಕರ ಸರಣಿ ಸಭೆಗಳನ್ನು ನಡೆಸಿದ್ರು. ರಾಜ್ಯ ಬಿಜೆಪಿಯ ನೂತನ ಪದಾಧಿಕಾರಿಗಳ ಸಭೆಯಲ್ಲಿ ಪಕ್ಷ ಸಂಘಟನೆ ಕುರಿತು ನೂತನ ಪದಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡರು. ಪಕ್ಷ ಸಂಘಟನೆಗೆ ಒತ್ತು ನೀಡಿ ಈಗಿನಿಂದಲೇ ಚುನಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಸೂಚಿಸಿದ್ರು. ಇನ್ನು ಯುವ ಮೋರ್ಚಾ ಮತ್ತು ಎಸ್ಸಿ ಮೋರ್ಚಾ ಅಧ್ಯಕ್ಷರ ಜೊತೆಗಿನ ಚರ್ಚೆ ಸಮಯದಲ್ಲೂ ಇದೇ ಮಾತನ್ನ ಪುನರುಚ್ಚರಿಸಿದ್ರು. ಚುನಾವಣೆ ಬಹಳ ದೂರವಿದೆ ಅನ್ನೋ ತಾತ್ಸಾರ ಬೇಡ, ಇಂದಿನಿಂದಲೇ ಸಂಘಟನೆ ಚುರುಕುಗೊಳಿಸಿ ಅಂತ ಸೂಚಿಸಿದ್ರು. ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಬರೀ ಅಧ್ಯಕ್ಷರಷ್ಟೇ ಪ್ರವಾಸ ಮಾಡಿದರೆ ಆಗಲ್ಲ, ಉಪಾಧ್ಯಕ್ಷರು ಮತ್ತು ಎಲ್ಲಾ ಮೋರ್ಚಾಗಳ ಅಧ್ಯಕ್ಷರು ಸಕ್ರಿಯರಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ತಾಕೀತು ಮಾಡಿದ್ರು. ಹೀಗೆ ರಾಜ್ಯ ಬಿಜೆಪಿಯಲ್ಲಿ ಸಂತೋಷ್ ಹವಾ ಶುರುವಾಗಿದ್ದು ಪಕ್ಷ ಸರ್ಕಾರವನ್ನು बीएल ಸಂತೋಷ್ ನಿಯಂತ್ರಣಕ್ಕೆ ತಗೊಳ್ತಿದ್ದಾರಾ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಹಾಲಿ ಸಚಿವರ ಮೌಲ್ಯಮಾಪನ, ಬಿಎಸ್ವೈ ಟೀಮ್ನಲ್ಲಿ ತಳಮಳ, ಬಿಜೆಪಿ ಪಕ್ಷ ಸಂಘಟನೆ ಹೆಸರಲ್ಲಿ बीएल ಸಂತೋಷ್ ಎಲ್ಲರಿಂದಲೂ ಮಾಹಿತಿ ಪಡೆಯುತ್ತಿದ್ದು ಸಚಿವರ ಮೌಲ್ಯಮಾಪನ ಮಾಡುತ್ತಿದ್ದಾರೆ. ಇದೇ ಮಾಹಿತಿಯ ಆಧಾರದಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ನಡೆಯುವ ಸಾಧ್ಯತೆ ಇದೆ. ಸಂತೋಷ್ ಪಡೆಯೋ ಸಚಿವರ ಕಾರ್ಯವೈಖರಿ ಮಾಹಿತಿ ಹೈಕಮಾಂಡ್ ತಲುಪಲಿದೆ. ಹೀಗಾಗಿ ಸಚಿವರಲ್ಲಿ ಆತಂಕ ಶುರುವಾಗಿದೆ. बीएल ಸಂತೋಷ್ ದೆಹಲಿಗೆ ವಾಪಸ್ ಆದಮೇಲೆ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ವರಿಷ್ಠರ ಜೊತೆ ಸಂತೋಷ್ ಚರ್ಚೆ ನಡೆಸಿದ ಬಳಿಕವೇ ವಿಸ್ತರಣೆಯ ಅಥವಾ ಪುನರ್ರಚನೆಯ ಅಂತ ಸ್ಪಷ್ಟನೆ ಸಿಗಲಿದೆ. ಅಲ್ಲದೆ ಸಿಎಂ ಬಿಎಸ್ವೈ ಅವರ ಆ ನಿಲುವು ಮನವಿಗಳನ್ನು ಸಂತೋಷ್ ವರಿಷ್ಠರಿಗೆ ತಲುಪಿಸಲಿದ್ದಾರೆ. ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ನಿಮಗೆ ಗೊತ್ತಿದೆಯೋ ಇಲ್ವೋ? ನಿಜ ಹೇಳಬೇಕು ಅಂದ್ರೆ ಮುಂದಿನ ರಾಜ್ಯ ವಿಧಾನಸಭಾ ಚುನಾವಣೆಗೂ ಮೊದಲೇ ಲೋಕಸಭಾ ಚುನಾವಣೆ ಎದುರಿಸಬೇಕಾಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕಳಪೆ ಸಾಧನೆ ಮಾಡಿರೋ ಸಂಪುಟ ಸದಸ್ಯರನ್ನು ಮುಂದುವರಿಸೋದಿಲ್ಲ ಅಂತ ಹೇಳಿ ಹೈಕಮಾಂಡ್ ಈಗಾಗಲೇ ಸಿಎಂ ಯಡಿಯೂರಪ್ಪ ಅವರಿಗೆ ಸಂದೇಶ ರವಾನಿಸಿದೆ. ಹೀಗಾಗಿ ಸಂಪುಟ ಪುನರ್ರಚನೆ ಮಾಡುವುದು ಬಹುತೇಕ ಖಚಿತ ಎನ್ನಲಾಗುತ್ತಿದೆ. ಹಾಗೆ ಮಾಡಿದಲ್ಲಿ ಹಲವು ಸಚಿವರಿಗೆ ಕೊಕ್ಕೊಡೋದು ಕೂಡ ಪಕ್ಕಾ ಎನ್ನಲಾಗುತ್ತಿದೆ. ಹೀಗಾಗಿ ಹಲವು ಸಚಿವರು ಸ್ಥಾನ ಉಳಿಸಿಕೊಳ್ಳಲು ಪ್ರಯತ್ನ ನಡೆಸುತ್ತಿದ್ದಾರೆ. ಖಾಲಿ ಇರೋ 6 ಸಚಿವ ಸ್ಥಾನಗಳಿಗೆ ದೊಡ್ಡ ಪಟ್ಟಿ, ಸದ್ಯ ಸಂಪುಟದಲ್ಲಿ 6 ಸ್ಥಾನಗಳು ಖಾಲಿ ಉಳಿದಿವೆ. ಈ 6 ಸ್ಥಾನಗಳನ್ನು ಭರ್ತಿ ಮಾಡುವ ಬದಲು ಈಗಿರೋ 3-4 ಹಾಲಿ ಸಚಿವರ ತಲೆದಂಡ ಪಡೆದು ಪುನರ್ರಚನೆ ಮೂಲಕ ಸಮರ್ಥ ಸಚಿವರ ತಂಡ ಕಟ್ಟುವ ಬಗ್ಗೆ ಚರ್ಚೆ ನಡೆದಿದೆ. ಪ್ರತಿಪಕ್ಷ ಕಾಂಗ್ರೆಸ್ ದಿನೇ ದಿನೇ ಬಲಗೊಳ್ಳುತ್ತಿರುವುದರಿಂದ ಆ ಪಕ್ಷದ ನಾಯಕರನ್ನು ಸಮರ್ಥವಾಗಿ ಎದುರಿಸುವ ಸಚಿವ ಸಂಪುಟ ಇರಬೇಕು ಎಂಬ ಮಾತು ಕೇಳಿಬಂದಿದೆ. ಆದರೆ 3-4 ಹಾಲಿ ಸಚಿವರನ್ನ ಕೈಬಿಡಬೇಕಾದ್ರೆ ಯಾರನ್ನ ಕೈಬಿಡಬೇಕು ಅನ್ನೋ ದೊಡ್ಡ ಪ್ರಶ್ನೆಯಾಗಿ ಎದುರಾಗಲಿದೆ. ಇದುವರೆಗೆ ಇಂಥವರನ್ನೇ ಕೈಬಿಡಬೇಕಾಗುತ್ತದೆ ಎಂಬ ನಿರ್ದಿಷ್ಟ ಪ್ರಸ್ತಾಪ ಇಲ್ಲ. ಆದರೆ ಒಂದು ವರ್ಷದ ಸಚಿವರ ಕಾರ್ಯವೈಖರಿಯನ್ನು ಪರಿಶೀಲಿಸಿ ಜಾತಿ ಮತ್ತು ಪ್ರಾದೇಶಿಕ ಅಸಮತೋಲನ ಉಂಟಾಗದಂತೆ ಎಚ್ಚರಿಕೆ ವಹಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕಗೊಂಡಿರೋ ಎಂಟಿಬಿ ನಾಗರಾಜ್, ಆರ್ ಶಂಕರ್ ಹಾಗೂ ಎಚ್ ವಿಶ್ವನಾಥ್ ಅವರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಇವರಿಗೆ ಹಿಂದೆ ನೀಡಿದ ಭರವಸೆ ಈಡೇರಿಸುವ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿದೆ. ಇನ್ನು ಸರ್ಕಾರ ಅಸ್ತಿತ್ವಕ್ಕೆ ತರಲು ಶ್ರಮಿಸಿದ್ದ ಸಿಪಿ ಯೋಗೇಶ್ವರ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇವರನ್ನು ಹೊರತುಪಡಿಸಿ ಉಪಚುನಾವಣೆ ಬಾಕಿ ಇರೋ ರಾಜರಾಜೇಶ್ವರಿ ನಗರ ಮತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶದವರೆಗೆ ಕಾಯಬೇಕಾಗುತ್ತದೆ. ಅದಕ್ಕಾಗಿ 2 ಸ್ಥಾನ ಖಾಲಿ ಉಳಿಸಿಕೊಳ್ಳಬೇಕಾಗಬಹುದು. ಅಲ್ಲಿಗೆ 6 ಸ್ಥಾನಗಳು ಭರ್ತಿಯಾದಂತಾಗುತ್ತೆ. ಆದರೆ ಈ 6 ಮಂದಿಗೆ ಸಚಿವ ಸ್ಥಾನ ಕೊಟ್ಟರೆ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೇಳುವ ಸಾಧ್ಯತೆ ಇದೆ. ಯಾಕಂದ್ರೆ ಪಕ್ಷದ ಹಿರಿಯ ಶಾಸಕರಾದ ಉಮೇಶ್ ಕಟ್ಟಿ, ಅರವಿಂದ್ ಲಿಂಬಾವಳಿ, ರಾಜುಗೌಡ ಮೊದಲಾದವರು ರೇಸ್ನಲ್ಲಿದ್ದಾರೆ. ಜೊತೆಗೆ ಎಸ್ ಅಂಗಾರ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರಂತಹ ಯಾವುದೇ ಲಾಬಿ ಮಾಡದ ಹಲವು ಹಿರಿಯ ಶಾಸಕರು ಇದ್ದಾರೆ. ಹೀಗಾಗಿ ಪಕ್ಷದ ವರಿಷ್ಠರೊಂದಿಗೆ ಮುಕ್ತವಾಗಿ ಸಮಾಲೋಚನೆ ನಡೆಸಿದ ನಂತರವೇ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆ ಮುಖ್ಯಮಂತ್ರಿಗಳು ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎನ್ನಲಾಗುತ್ತಿದೆ. ಇಂಥ ಟೈಮಲ್ಲೇ ಬಿಎಲ್ ಸಂತೋಷ್ ಸಾಲು ಸಾಲು ಸಭೆಗಳು ನಡೆಸುತ್ತಿರುವುದು ತೀವ್ರ ಕುತೂಹಲ ಕೆರಳಿಸುತ್ತಿದೆ. ಇಮೇಲ್ ಮಾಡಿ atncov2019@gmail.com. -3 ಸೀಕ್ರೆಟ್ ಪ್ಲಾನ್. ಈ ಪ್ಲಾನ್ ಬಿಎಸ್ವಾಯಿ ಟೀಮ್ ನಲ್ಲಿ ಟೆನ್ಷನ್ ಅನ್ನು ಹೆಚ್ಚು ಮಾಡ್ತಾ ಇದೆ. ಹಾಗಾದ್ರೆ ಏನಿದು 6-3 ಪ್ಲಾನ್? ಬಿಎಲ್ ಸಂತೋಷ್ ಮೂಲಕ ಹೈಕಮಾಂಡ್ ರಾಜ್ಯ ಸರ್ಕಾರವನ್ನ ಹಿಡಿತಕ್ಕೆ ತಗೊಳ್ಳುತ್ತಾ? ಬಿಎಸ್ವೈ ನಾಯಕತ್ವ ಬದಲಾವಣೆಗೂ ನಡೀತಾ ಇದೆಯಾ ಪ್ಲಾನ್? ಎಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಆಗಸ್ಟ್ ತಿಂಗಳ ಆರಂಭದಲ್ಲೇ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಆದರೆ ಕೊರೋನಾ ಅಬ್ಬರ ಮತ್ತು ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣದಿಂದಾಗಿ ಸಂಪುಟ ವಿಸ್ತರಣೆಯನ್ನ ಮುಂದೂಡುತ್ತಲೇ ಬರಲಾಗಿತ್ತು. ಆದರೆ ಕಳೆದ 4 ತಿಂಗಳಿಂದ ದಿಲ್ಲಿಯಲ್ಲೇ ಇದ್ದ ಬಿಎಲ್ ಸಂತೋಷ್ ಅವರು ರಾಜ್ಯಕ್ಕೆ ಬಂದು ಸಾಲು ಸಾಲು ಸಭೆಗಳನ್ನು ನಡೆಸುತ್ತಿರೋದನ್ನು ನೋಡಿದ್ರೆ ಇನ್ನೂ ಕೆಲವೇ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರಚನೆಯಾಗುವುದು ಬಹುತೇಕ ಪಕ್ಕಾ ಎನ್ನಲಾಗುತ್ತಿದೆ. ಅದಕ್ಕೆ ಹೈಕಮಾಂಡ್ ನಾಯಕರು 6-3 ಸೀಕ್ರೆಟ್ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. 6-3 ಪ್ಲಾನ್ ಅಂದ್ರೆ ಏನು? 6-3 ಅಂದ್ರೆ ಸದ್ಯ ಖಾಲಿ ಇರೋ 6 ಸಚಿವ ಸ್ಥಾನಗಳ ಪೈಕಿ 3 ಸಚಿವ ಸ್ಥಾನಗಳನ್ನ ಬಿಎಸ್ವೈ ಹೇಳಿದವರಿಗೆ ಬಿಟ್ಟುಕೊಡೋದು, ಇನ್ನುಳಿದ 3 ಸ್ಥಾನಗಳನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಎನ್ನಲಾಗುತ್ತಿದೆ. ಹಾಗಾದ್ರೆ ಬಿಎಸ್ವೈ ಯಾವ 3 ಹೆಸರುಗಳ ಪಟ್ಟಿಯನ್ನ ಹೈಕಮಾಂಡ್ಗೆ ಕಳುಹಿಸಿಕೊಡಬಹುದು ಗೊತ್ತಾ? ಎಂಟಿಬಿ ನಾಗರಾಜ್, ಆರ್ ಶಂಕರ್ ಮತ್ತು ಉಮೇಶ್ ಕತ್ತಿ. ಆಪರೇಷನ್ ಕಮಲದ ವೇಳೆ ಬಿಎಸ್ವೈ ಕೊಟ್ಟ ಮಾತಿನಂತೆ ಎಂಟಿಬಿ ನಾಗರಾಜ್ ಮತ್ತು ಆರ್ ಶಂಕರ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋಕೆ ಮುಂದಾಗಬಹುದು. ಹಾಗೇನೆ ಬಿಜೆಪಿಯ ಹಿರಿಯ ನಾಯಕ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಹೋಲ್ಡ್ ಇಟ್ಕೊಂಡಿರೋ ಉಮೇಶ್ ಕತ್ತಿ ಹೆಸರನ್ನು ಬಿಎಸ್ವೈ ಶಿಫಾರಸು ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಈ ಹಿಂದೆ ಹಲವು ಸಲ ಉಮೇಶ್ ಕತ್ತಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವುದಾಗಿ ಬಹಿರಂಗವಾಗಿ ಹೇಳಿಕೊಂಡಿದ್ದು. ಹೀಗಾಗಿ ಈ 3 ಹೆಸರುಗಳನ್ನು ಬಿಎಸ್ವೈ ಸೂಚಿಸಬಹುದು ಅನ್ನೋ ವಿಶ್ಲೇಷಣೆಗಳಿವೆ. ಈ ಮಧ್ಯೆ ಎಚ್ ವಿಶ್ವನಾಥ್ ಅವರ ಹೆಸರು ಕೂಡ ಹರಿದಾಡುತ್ತಿದೆ. ಆದರೆ ಎಚ್ ವಿಶ್ವನಾಥ್ ಕಳೆದ ಉಪಚುನಾವಣೆಯಲ್ಲಿ ಸೋತಿರೋದ್ರಿಂದ ಈ ಸಲದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಇವರ ಹೆಸರು ಕಾಣಿಸಲ್ಲ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡುತ್ತಿವೆ. ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ಬಿಎಸ್ವೈಗಿಂತ ಒಂದು ತೂಕ ಜಾಸ್ತಿ ಅಂತಿರೋ ಬಿಎಲ್ ಸಂತೋಷ್ ಅವರು ಕೂಡ 3 ಹೆಸರುಗಳನ್ನು ಶಿಫಾರಸು ಮಾಡೋ ಸಾಧ್ಯತೆ ಇದೆ. ಅವರಲ್ಲಿ ಮೊದಲಿಗೆ ಕೇಳಿಬರೋ ಹೆಸರು ಸಿಪಿ ಯೋಗೇಶ್ವರ್, ಆನಂತರ ರಾಮದಾಸ್ ಮತ್ತು ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಎನ್ನಲಾಗುತ್ತಿದೆ. ಈ 3 ಆರ್ಎಸ್ಎಸ್ ಹಿನ್ನೆಲೆಯನ್ನ ಹೊಂದಿದ್ದು ಬಿಎಲ್ ಸಂತೋಷ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಇವರ ಹೆಸರುಗಳು ಸಚಿವ ಸ್ಥಾನ ಪಟ್ಟಿಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಶುರುವಾಗುತ್ತಾ ಬಿಎಲ್ ಸಂತೋಷ್ ಹವಾ. ಪಕ್ಷ ಸರ್ಕಾರವನ್ನು ನಿಯಂತ್ರಣಕ್ಕೆ ತಗೊಳ್ತಿದ್ದಾರೆ. ಎಸ್, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಕಳೆದ 3 ದಿನಗಳಿಂದ ನಡೆಸಿದ ಸಾಲು ಸಾಲು ಸಭೆಗಳನ್ನು ನೋಡಿದ್ರೆ ಇಂಥ ಅನುಮಾನಗಳು ಹುಟ್ಕೊಂತಿವೆ. ಆರ್ಎಸ್ಎಸ್ ಹಿನ್ನೆಲೆ ಹೊಂದಿರೋ ಬಿಎಲ್ ಸಂತೋಷ್ ಹೈಕಮಾಂಡ್ ಮಟ್ಟದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿದ್ದಾರೆ. ಹೀಗಾಗಿ ಸಂಪುಟ ವಿಸ್ತರಣೆ ಸೇರಿದಂತೆ ರಾಜ್ಯ ಸರ್ಕಾರದಲ್ಲಿ ಆಗುವ ಪ್ರತಿ ಬದಲಾವಣೆಗೂ ಬಿಎಲ್ ಸಂತೋಷ್ ಅವರ ಮೂಲಕವೇ ನಡೆಸೋಕೆ ಹೈಕಮಾಂಡ್ ನಿರ್ಧರಿಸಿದಂತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಿಎಲ್ ಸಂತೋಷ್ ಹವಾ ಹೆಚ್ಚುತ್ತಾ ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಬಿಎಲ್ ಸಂತೋಷ್ ಅವರ ಈ ನಿಗೂಢ ನಡೆ ರಾಜಹುಲಿ ಟೀಮ್ನಲ್ಲಿ ಕಂಪನ ಸೃಷ್ಟಿ ಮಾಡಿದೆ. ಈ ಮಧ್ಯೆ ಸರ್ಕಾರಕ್ಕೆ 1 ವರ್ಷ ಪೂರೈಕೆ ಆದ ಬೆನ್ನಲ್ಲೇ ಬಿಎಸ್ವೈ ನಾಯಕತ್ವ ಬದಲಾವಣೆ ಚರ್ಚೆಗಳು ಹುಟ್ಕೊಂಡಿವೆ. ಇದಕ್ಕೆ ಕಾರಣಗಳು ಇಲ್ಲ ಅಂತ ಹೇಳೋಕೆ ಬರಲ್ಲ. ಯಾಕಂದ್ರೆ ಕಳೆದೊಂದು ವರ್ಷದಲ್ಲಿ ಬಿಎಸ್ವೈ ವಿಚಾರದಲ್ಲಿ ಹೈಕಮಾಂಡ್ ನಡೆದುಕೊಂಡ ರೀತಿಯೇ ಆಗಿದೆ. ಆ ಹಿನ್ನೆಲೆಯನ್ನು ನೋಡೋದಾದ್ರೆ 2018ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 104 ಸ್ಥಾನಗಳನ್ನು ಪಡೆದ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಿಂದಾಗಿ ಬಿಜೆಪಿ ಸರ್ಕಾರ ರಚಿಸುವ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಪಟ್ಟು ಬಿಡದ ತ್ರಿವಿಕ್ರಮನಂತೆ ಹೋರಾಡಿದ ಬಿಎಸ್ವೈ ಆಪರೇಷನ್ ಕಮಲದ ಮೂಲಕ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಿತು. ಅಷ್ಟೊತ್ತಿಗೆ 75 ವರ್ಷ ದಾಟಿದ ಮೇಲೆ ಬಿಜೆಪಿಯಲ್ಲಿ ಪ್ರಮುಖ ಹುದ್ದೆ ಕೊಡಲ್ಲ ಅನ್ನೋ ಅಲಿಖಿತ ನಿಯಮ ಜಾರಿಗೆ ಬಂದಿತ್ತು. ಹೀಗಾಗಿ ಅದಾಗಲೇ 75 ವರ್ಷ ವಯಸ್ಸಾಗಿ ಬಿಎಸ್ವೈ ಸಿಎಂ ಮಾಡೋಕೆ ಹೈಕಮಾಂಡ್ ನಾಯಕರು ಹಿಂದೇಟು ಹಾಕಿದ್ರು. ಆದರೆ ಬಿಎಸ್ವೈ ವಿಷಯದಲ್ಲಿ ಹಾಗೆ ಮಾಡೋಕೆ ಬರಲ್ಲ. ಹಾಗೆ ಮಾಡಿದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚಿರುವ ಲಿಂಗಾಯತರ ವಿರೋಧವನ್ನ ಬಿಜೆಪಿ ಕಟ್ಟಿಕೊಳ್ಳುವ ಆತಂಕ ಇತ್ತು. ಹೀಗಾಗಿ ಒಲ್ಲದ ಮನಸ್ಸಿನಲ್ಲೇ ಹೈಕಮಾಂಡ್ ಬಿಎಸ್ವೈ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಓಕೆ ಎಂದಿತ್ತು. ಆನಂತರ ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ ಟೈಮಲ್ಲೂ ಹೈಕಮಾಂಡ್ ನಾಯಕರ ಮಾತೇ ಫೈನಲ್ ಆಗಿತ್ತು. ಅಂದ್ರೆ ಒಂದರ್ಥದಲ್ಲಿ ಬಿಎಸ್ವೈ ರಾಜ್ಯದ ಸಿಎಂ ಆಗಿದ್ರು ಸರ್ಕಾರದ ರಿಮೋಟ್ ಕಂಟ್ರೋಲ್ ಹೈಕಮಾಂಡ್ ಕೈಯಲ್ಲಿದೆ. ಪ್ರತಿಯೊಂದು ವಿಷಯಕ್ಕೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗಾಗಿ ಬಿಎಸ್ವೈ ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಪರಿಸ್ಥಿತಿ ಹೀಗಿರೋ ಟೈಮಲ್ಲೇ ಬಿಜೆಪಿ ಕೊರೋನಾವನ್ನು ಗೆದ್ದು ಆರೋಗ್ಯದಿಂದ ನಮ್ಮ ಮನೆಗೆ ನಾವು ಬಂದಿದ್ದೇವೆ. ಕೊರೋನಾದಿಂದ ಯಾರೂ ಹೆದರಬೇಕಾಗಿಲ್ಲ. ಮತ್ತು ಬಿಎಲ್ ಸಂತೋಷ್ ರಾಜ್ಯದಲ್ಲಿ ಸಾಲು ಸಾಲು ಸಭೆಗಳನ್ನು ನಡೆಸಿದ್ದಾರೆ. ಇದರಿಂದ ರಾಜ್ಯ ಸರ್ಕಾರದ ಮೇಲೆ ಹಿಡಿತ ಸಾಧಿಸಬಹುದು. ಆದರೆ ಬಿಎಸ್ವೈ ನಾಯಕತ್ವ ಬದಲಾವಣೆ ಅಷ್ಟು ಸುಲಭ ಇಲ್ಲ. ಅದು ಯಾಕಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ರಾಜ್ಯ ಬಿಜೆಪಿಯಲ್ಲಿ ರಾಜಾಹುಲಿ ಬಿಎಸ್ವೈ ಅವರೇ ಕಿಂಗ್. ಬಿಎಸ್ವೈರನ್ನ ಸೈಡ್ ಲೈನ್ ಮಾಡೋಕೆ ಸಾಧ್ಯವೇ ಆಗಲ್ಲ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಒನ್ ಅಂಡ್ ಓನ್ಲಿ ಯಡಿಯೂರಪ್ಪನವರೇ ಅಂತ ಹೇಳಬಹುದು. ಈ ವಿಷಯ ಹೈಕಮಾಂಡ್ ನಾಯಕರಿಗೂ ಗೊತ್ತು. ಅಷ್ಟೇ ಅಲ್ಲ, ಬಿಎಸ್ವೈ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲವೇ ಎದುರಾಗಲಿದೆ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ತಮ್ಮದೇ ಆದ ವರ್ಚಸ್ಸನ್ನು ವೃದ್ಧಿಸಿಕೊಂಡು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಕಳೆದ ತಿಂಗಳು ಬಿಎಸ್ವೈ ಸರ್ಕಾರ 1 ವರ್ಷ ಪೂರೈಸಿದ ಸಂಭ್ರಮದ ಕಾರ್ಯಕ್ರಮ ಏರ್ಪಡಿಸಿತ್ತು. ಆದರೆ ಇದೇ ವೇಳೆ ಡಿಸಿಎಂ ಲಕ್ಷ್ಮಣ ಸವದಿ ದಿಲ್ಲಿಗೆ ಹೋಗಿ ಹೊಸ ದಾಳ ಉರುಳಿಸಿದ್ರು ಅನ್ನೋ ಮಾತುಗಳು ಕೇಳಿಬಂದಿತ್ತು. ಆದರೆ ಇತ್ತ ಬಿಎಸ್ವೈ ಏಕಾಏಕಿ ಕೋರ್ ಕಮಿಟಿಯನ್ನು ಕನ್ಸಲ್ಟ್ ಮಾಡದೆ 24 ಮಂದಿಯನ್ನ ನಿಗಮ ಮಂಡಳಿಗೆ ನೇಮಕ ಮಾಡಿ ತಮ್ಮದೇ ಆದ ದಾಳ ಉರುಳಿಸಿದ್ರು. ಆ ಮೂಲಕ ನಾನೇನು ಕಡಿಮೆ ಇಲ್ಲ ಅನ್ನೋ ಸಂದೇಶವನ್ನ ದಿಲ್ಲಿ ನಾಯಕರಿಗೆ ರವಾನಿಸಿದ್ರ ಬಿಎಸ್ವೈ? ತನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿದವರಿಗೆ ತಮ್ಮ ಶಕ್ತಿ ಏನು ಅಂತ ತೋರಿಸಿದ್ರ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿತ್ತು. ಆದರೆ ಇದನ್ನ ಹೈಕಮಾಂಡ್ಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಅಂತಾನೂ ಹೇಳೋದಕ್ಕಾಗಲ್ಲ. ಇದು ಕೂಡ ಖಾಲಿ ಇದ್ದ ನಿಗಮ ಮಂಡಳಿ ಭರ್ತಿ ಮಾಡಿಕೊಂಡ ಸಾಮಾನ್ಯ ಪ್ರಕ್ರಿಯೆ ಅಂತಾನೆ ಮೇಲ್ನೋಟಕ್ಕೆ ಹೇಳಲಾಗ್ತಿದೆ. ಇನ್ನು ಬಿಎಸ್ವೈ ಸಿಎಂ ಆದ ಬಳಿಕ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗುತ್ತಿವೆ. ಉತ್ತರ ಕರ್ನಾಟಕದಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿತ್ತು. ಇನ್ನೇನು ಆ ಸಂಕಷ್ಟ ಕಡಿಮೆಯಾಯಿತು ಅನ್ನುವಷ್ಟರೊಳಗೆ ಕಳೆದ ಮಾರ್ಚ್ನಿಂದ ಕೊರೋನಾ ಬಂದು ಕೂತಿದೆ. ಬೆಡ್ ಸಮಸ್ಯೆ, ಆಂಬ್ಯುಲೆನ್ಸ್ ಸಮಸ್ಯೆ ಕಾಡುತ್ತಿದೆ. ಜನ ಬೀದಿಗಳಲ್ಲಿ ಸಾಯ್ತಾ ಇದ್ದಾರೆ. ಇಂಥ ಸಂಕಷ್ಟವನ್ನ ಬಿಎಸ್ವೈ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಖುದ್ದು ಕೇಂದ್ರ ಸರ್ಕಾರವೇ ಕೊರೋನಾ ಕಂಟ್ರೋಲ್ ಮಾಡೋದ್ರಲ್ಲಿ ಕರ್ನಾಟಕ ಮಾದರಿಯನ್ನ ಹೊಗಳಿತ್ತು. ಹಿಂಗಿರುವಾಗ ಬಿಎಸ್ವೈನ ಬದಲಾಯಿಸೋ ಲಕ್ಷಣಗಳು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಇನ್ನು ಕಳೆದ 3-4 ದಿನಗಳಿಂದ ಬಿಎಲ್ ಸಂತೋಷ್ ಸಾಲು ಸಾಲು ಸಭೆಗಳನ್ನ ನಡೆಸಿದ್ದನ್ನ ನೋಡಿ ನಾಯಕತ್ವ ಬದಲಾವಣೆಯ ಕಸರತ್ತು ನಡೆಯುತ್ತಿದೆ ಅಂತ ಹೇಳೋದಕ್ಕೂ ಆಗಲ್ಲ. ಅದು ಅಲ್ಲದೆ ಕೊರೋನಾ ಟೈಮಲ್ಲಿ ನಾಯಕತ್ವ ಬದಲಾವಣೆ ಮಾಡೋ ಸಾಹಸಕ್ಕೆ ಕೇಂದ್ರ ಬಿಜೆಪಿ ಕೈ ಹಾಕೋದು ಅನುಮಾನ ಎನ್ನಲಾಗುತ್ತಿದೆ. ನೋಡಿದ್ರಲ್ಲ ಬಿಎಲ್ ಸಂತೋಷ್ ಅವರ ಸರಣಿ ಸಭೆ.